ವೆಲ್ಕಮ್ ಟು ಐಡಿಯಾ ಪಾಪ್ಕಾರ್ನ್ ಸ್ಟ್ರೀಟ್. ಐ ಆಮ್ ಅನುಷಾ ಸಂಪತ್. ಈ ವಾರ ಸ್ಯಾಂಡ್ಲ್ವುಡ್ ಸಿಲ್ವರ್ ಸ್ಕ್ರೀನ್ನಲ್ಲಿ ರಿಲೀಸ್ ಆಗಿರುವ ಮಸ್ತ್ ಮೊಹಬ್ಬತ್ ಫಿಲ್ಮ್ಗೆ ಕ್ರಿಟಿಕ್ಸಿಂದ ಒಳ್ಳೆ ವಿಮರ್ಶನೆ ಸಿಕ್ಕಿದೆ. ಟಿಕೆಟ್ ಕೌಂಟರಲ್ಲಿ ಈ ಸಿನಿಮಾ ಹೇಗೆ ಫೇರ್ ಆಗಿದೆ ಅಂತ ನೋಡೋಣ. ಪ್ರೇಮ್ ಕುಮಾರ್ ಮತ್ತು ಪೂನಂ ಬಾಜ್ವಾ ಅಭಿನಯದ ಮಸ್ತ್ ಮೊಹಬ್ಬತ್ ಸಿನಿಮಾ ಈ ವಾರ ರಿಲೀಸ್ ಆಗಿದೆ. ಮಾನಸ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ತಯಾರಾದಂಥ ಈ ಸಿನಿಮಾದ ನಿರ್ದೇಶಕ ಮೋಹನ್ ಮಳಗಿ ಮತ್ತು ನಿರ್ಮಾಪಕ ವಿ ಶೇಖರ್. ಈ ಸಿನಿಮಾದ ಕತೆ ಪ್ರಮುಖವಾಗಿ ಒಬ್ಬ ಸಾಫ್ಟ್ವೇರ್ ಸಿಇಒ, ಅವನ ತಾಂತ್ರಿಕವಾದಂತಹ ಬದುಕು, ಪ್ರತಿದಿನದ ಬವಣೆ, ಅವನನ್ನು ಅವನು ಹುಡುಕಿಕೊಳ್ಳುವಂತಹ ರೀತಿ, ಇವೆಲ್ಲವಿಂದ ಬೇಸತ್ತು ಹೊಸ ಜೀವನವನ್ನ ಹುಡುಕ್ತಾ ಇರುವಂತ ಹೊತ್ತಿನಲ್ಲಿ ಒಂದು ಹುಡುಗಿಯ ಪ್ರವೇಶ, ಅದ ನಂತರದಲ್ಲಿ ಏನಾಗುತ್ತೆ, ಯಾವ ರೀತಿಯ ಬದಲಾವಣೆಗೆ ಅವನ ಜೀವನ ಹೊಂದಿಕೊಳ್ಳುತ್ತೆ, ಇದೇ ಈ ಸಿನಿಮಾದ ಪ್ರಮುಖವಾದಂತ ಕತೆ. ಸುಮಾರು 8-9 crores ವೆಚ್ಚದಲ್ಲಿ ತಯಾರಾದಂತಹ ಈ ಸಿನಿಮಾ ತನ್ನ ಓಪನಿಂಗ್ಸ್ ನಲ್ಲಿ 50-60% ಗಳಿಸೋದಕ್ಕೆ ಶಕ್ತವಾಗಿದೆ. ಮಸ್ತ್ ಮೊಹಬ್ಬತ್ ಸಿನಿಮಾ ಶುಕ್ರವಾರದವತ್ತು 1.02 crores, ಶನಿವಾರ 1.51 crores, ಹಾಗೆಯೇ ಆದಿತ್ಯವಾರ 1.79 crores ಗಳಿಸೋದಕ್ಕೆ ಶಕ್ತವಾಗಿದೆ. ಒಟ್ಟಾರೆಯಾಗಿ ಈ ವಾರಾಂತ್ಯಕ್ಕೆ ಮಸ್ತ್ ಮೊಹಬ್ಬತ್ ಸಿನಿಮಾ ಗಳಿಸಿರುವಂತಹ ಹಣ 4.32 crores. ಇದು ಈ ವಾರದ ಸಿನಿಮಾ ಮಸ್ತ್ ಮೊಹಬ್ಬತ್ ನ ಬಾಕ್ಸ್ ಆಫೀಸ್ ಅಪ್ಡೇಟ್. ಹೆಚ್ಚಿನ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ಭೇಟಿ ಕೊಡಿ ಐಡಿಯಾ ಪಾಪ್ಕಾರ್ನ್ ಸ್ಟ್ರೀಟ್.